ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ಏನೂ ಆಗಿರಲ್ಲ ಪುಟ್ಟ, ಅಪ್ಪಂಗೆ ಏನೂ ಆಗಿರಲ್ಲ. ಯಾರ್ಯಾರ ಬಾಡಿನೋ ತಂದು ಅದ ಅಪ್ಪನ್ ಬಾಡಿ ಅಂತ ಸುಳ್ಳು ಹೇಳ್ತಾ ಇದಾರೆ. ಅವ್ರಿಗೆ ಬುದ್ಧಿ ಇಲ್ಲ, ದಡ್ರು. ಪ್ರಿಯಾದ ಕಾಲ್ ಮಾಡಿ ಸಿಗಿ ಮಾತಾಡೋಣ. ಅದೇನೇ ಫಾರ್ಮ್ಯಾಲಿಟೀಸ್ ಇದೆಯೋ ನಾನು ಕೇಳಿ, ಅಮೌಂಟ್ ಬಗ್ಗೆ ನೀವು ತಲೆ ಕೆಚ್ಕೋಬೇಡಿ. ಏನ್ ರಾಮನ್ ಬಾಯ್ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರಲ್ಲ. ಈ ಶಿವಗಾಮಿ ಮನೆಯಲ್ಲಿ ಒಬ್ಳು ಕೆಲಸದವಳಿದ್ಲಲ್ಲ, ವನಜ ಅಂತ, ಅವಳ ಮರ್ಡರ್ ನಾನೇ ಹಬ್ಬ ಮಾಡಿದ್ದು. ಅದರದೇ ಕೇಸ್ ಬಗ್ಗೆ ಮಾತಾಡ್ತಿದ್ದೆ. ನಾನೊಂದ್ ಸಿಹಿ ಸುದ್ದಿ ತಂದಿದ್ದೀನಿ, ನೀವು ನೋಡಿದ್ರೆ ಬೇಜಾರಲ್ಲಿ ಮೂಡ್ ಆಫ್ ಮಾಡ್ಕೊಂಡು ಕೂತಿದ್ದೀರಾ. ಅಯ್ಯೋ, ನನಗೇನ್ ಮರ್ಡರ್ ಕೇಸ್ ಹೊಸಾದ? ಎಷ್ಟೋ ಕೇಸ್ ಅಲ್ಲಿ ಸಾಕ್ಷಿನೇ ಹೊರಡಿಸಾಕಿದ್ದೀನಿ. ಸರಿ, ನೀವು ಬಂದ ವಿಷಯ. ಆ ದುರಾಂಕಾರಿ ಅಶೋಕ ಇದಾನಲ್ಲ, ಮನೇಲಿ ಎದುರುಗಡೆ ಸಿಕ್ಕದಾಗೆಲ್ಲ ಯಾವಾಗ ಮನೆ ಬಿಟ್ಟು ಹೋಗ್ತೀರಾ, ಯಾವಾಗ ಮನೆ ಬಿಟ್ಟು ಹೋಗ್ತೀರಾ ಅಂತ ಕೇಳ್ತಾ ಇದ್ದ. ನೋಡಿದ್ರೆ ಅವನೇ ಪರಲೋಕಕ್ಕೆ ಸೇರ್ಕೊಂಬಿಟ. ರೀ ಬಸಪ್ಪನವ್ರೆ, ಏನ್ ಹೇಳ್ತಿದ್ದೀರಾ? ಬೆಳ್ಬೆಳಗ್ಗೆ ಕುಡ್ಕೊಂಬಂದಿಲ್ಲ ತಾನೆ? ಏ, ಕುಡ್ದಿಲ್ಲಪ್ಪ. ಬೇಕಾದ್ರೆ ನೋಡಿ. ಅಲ್ಲ ರೀ, ಇಷ್ಟು ದೊಡ್ಡ ವಿಷಯನ ಇಷ್ಟು ಸಲೀಸಾಗಿ ಹೇಳ್ತಿದ್ದೀರ. ಇನ್ನೇನ್ ಮಾಡೋಣ, ಶಿವಗಾಮಿ ತರ ಕೂತ್ಕೊಂಡು ಆಳೋಣ. ದುರಾಂಕಾರದಲ್ಲಿ ಎಷ್ಟು ಬೆರೀತಾ ಇದ್ದ ಅವನು, ನಮ್ಮನ್ನ ಕಾಲ್ ಕಸವಾಗಿ ನೋಡ್ತಾ ಇದ್ದ.